ನೋಡ್ತಾ ಸೂಪರ್ ಪ್ರೈಮ್ ಎಟ್ 9 ನಾನು ಸ್ಮಿತಾ ರಂಗನಾಥ್ ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್ ಓಣಂ ರಕ್ಷಾ ಬಂಧನಕ್ಕೆ ನಮೋ ಗಿಫ್ಟ್ ಸಿಲಿಂಡರ್ ಗೆ ದರ 200 ರೂಪಾಯಿ ಕಡಿತಕ್ಕೆ ಒಪ್ಪಿದ ಕ್ಯಾಬಿನೆಟ್ ಗೃಹಲಕ್ಷ್ಮಿ ಗ್ಯಾರಂಟಿ ಚಾಲನೆಗೆ ಕೌಂಟ್ ಡೌನ್ ನಿತ್ಯ 5000 ಕ್ಯೂಸೆಕ್ ನಂತೆ 15 ದಿನ ನೀರ್ಬಿಡಿ ರಾಜ್ಯಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಗಡಿ ವಿಚಾರದಲ್ಲಿ ಮತ್ತೆ ಚೀನಾ ಕ್ಯಾತೆ ಅರುಣಾಚಲ ಪ್ರದೇಶ ಸೇರಿಸಿ ಅಧಿಕೃತ ನಕ್ಷೆ ಡ್ರಾಗನ್ಸ್ ನಡೆಗೆ ಭಾರತ ಕೆಂಡಾಮಂಡಲ ಬಗೆದಷ್ಟು ಬಯಲಾಗ್ತಾ ಇದೆ ಚಂದ್ರನ ಕೌತುಕ ಶಶಿಯ ಮೇಲೆ ಸಲ್ಫರ್ ಕಬ್ಬಿಣ ಸೇರಿ ಹಲವು ಖನಿಜಾಂಶ ಪತ್ತೆ ಹೈಡ್ರೋಜನ್ ಎರುವಿಕೆ ಬಗ್ಗೆಯೂ ಶೋಧ ಸಿಲಿಕಾನ್ ಸಿಟಿಯಲ್ಲಿ ತಲೈವ ರೌಂಡ್ಸ್ ರಜನಿ ನೋಡಲು ಮುಗಿಬಿದ್ದ ಫ್ಯಾನ್ಸ್ ಸೂಪರ್ ಸ್ಟಾರ್ ಸಿಂಪ್ಲಿಸಿಟಿಗೆ ಅಭಿಮಾನಿಗಳು ಫಿದಾ ಒಂದ್ ಕಡೆ ಗ್ಯಾರಂಟಿ ಮತ್ತೊಂದ್ ಕಡೆ ಕಲ್ಯಾಣ ಯೋಜನೆ ಚುನಾವಣೆ ಬಂತು ಅಂದ್ರೆ ಆಫರ್ ಗಳ ಮೇಲೆ ಆಫರ್ ಶುರು ಅಂತಲೇ ಅರ್ಥ ಗ್ಯಾರಂಟಿಗಳನ್ನು ಮುಕ್ತ ಕಂಠದಿಂದ ಟೀಕಿಸೋ ಕೇಸರಿ ಪಕ್ಷ ಅದರಿಂದ ಕಾಂಗ್ರೆಸ್ ಗೆ ಆದ ಲಾಭವನ್ನ ಗಮನಿಸಿದೆ ಗ್ಯಾರಂಟಿಗೆ ಕೌಂಟರ್ ಕೊಡೋ ಪ್ರಯತ್ನದ ಭಾಗವಾಗಿ ಸಬ್ಸಿಡಿ ಘೋಷಿಸಿದೆ ಕಾಂಗ್ರೆಸ್ ಗ್ಯಾರಂಟಿ ಬೆನ್ನಲ್ಲೇ ಕೇಂದ್ರದ ಗಿಫ್ಟ್ ಸ್ಥಗಿತಗೊಂಡಿದ್ದ ಗ್ಯಾಸ್ ಸಬ್ಸಿಡಿ ಪುನರಾರಂಭ ಕಾಂಗ್ರೆಸ್ ಒಂದೊಂದೇ ಫ್ರೀ ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತಿದ್ರೆ ಕೇಂದ್ರ ಸರ್ಕಾರ ಕೂಡ ಬಡ ಮಧ್ಯಮ ವರ್ಗದ ಜನರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದೆ ಕೋವಿಡ್ ಟೈಮ್ ನಿಂದ ಅಡುಗೆ ಅನಿಲದ ಮೇಲಿನ ಸಬ್ಸಿಡಿಯನ್ನು ಹಿಂತೆಗೆದುಕೊಂಡಿದ್ದ ಕೇಂದ್ರ ಸರ್ಕಾರ ಈಗ ಮತ್ತೆ ಸಿಲಿಂಡರ್ ಗೆ 200 ರೂಪಾಯಿ ಸಬ್ಸಿಡಿ ಪುನರಾರಂಭಕ್ಕೆ ನಿರ್ಧರಿಸಿದೆ ಈ ಬಗ್ಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ The prices of the LPG gas cylinder for the domestic use has been brought down by 200 rupees per cylinder for each and every user At the same time, there will be 75 lakh new gas connection will be given under the Pradhan Mantri Ujjwala Yojana scheme. For the Pradhan Mantri Ujjwala gas beneficiaries, they are already getting 200 rupees subsidy as a DBT on each refill. But they will also be benefited with the decrease in the rate, in the gas cylinder rate by 200 rupees. ಕೇಂದ್ರದ ಸಬ್ಸಿಡಿ ಯೋಜನೆ ಯಾರಿಗೆಲ್ಲ ಎಷ್ಟೆಷ್ಟು ಲಾಭವಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ 14 ಕೆಜಿ ಅಡುಗೆ ಸಿಲಿಂಡರ್ 200 ರೂಪಾಯಿ ಸಬ್ಸಿಡಿ ಘೋಷಣೆಯಾಗಿದ್ದು ಸದ್ಯ 1105 ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆ 905 ಕ್ಕೆ ಇಳಿಯಲಿದೆ ಉಜ್ವಲ ಯೋಜನೆಯಡಿ ಸಿಲಿಂಡರ್ ಪಡೆಯುತ್ತಿರೋ ಫಲಾನುಭವಿಗಳಿಗೆ ಈಗಾಗಲೇ ಇರೋ 200 ರೂಪಾಯಿ ಸಬ್ಸಿಡಿ ಜೊತೆಗೆ ಇನ್ನೂ 200 ರೂಪಾಯಿ ಹೆಚ್ಚುವರಿ ಸಬ್ಸಿಡಿ ಸಿಗುತ್ತಿದ್ದು ಹೊಸ ದರದಂತೆ 705 ಕ್ಕೆ ಇನ್ಮುಂದೆ ಸಿಲಿಂಡರ್ ಸಿಗಲಿದೆ ಕೇಂದ್ರದ ನಿರ್ಧಾರದಿಂದ ವಾರ್ಷಿಕ ಒಟ್ಟು ಸುಮಾರು 7500 ಕೋಟಿಯಿಂದ 10000 ಕೋಟಿ ವರೆಗೂ ಆರ್ಥಿಕ ಹೊರೆಯಾಗಲಿದೆ ಅದೇನೇ ಇರಲಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 200 ರೂಪಾಯಿ ಇಳಿಕೆ ಮಾಡಿ ಜನರ ಮನಸ್ಸು ಗೆಲ್ಲುವ ಆಲೋಚನೆ ಆದ್ರೆ ವಿಪಕ್ಷಗಳ ಬೆಲೆ ಏರಿಕೆ ವಾಗ್ಬಾಣವನ್ನು ಕಟ್ಟಿ ಹಾಕೋ ಕೆಲಸಕ್ಕೆ ಮೋದಿ ಸರ್ಕಾರ ಕೈ ಹಾಕಿದೆ ಸದ್ಯಕ್ಕೆ ಜನ ಖುಷಿಯಾಗಿದ್ದು ಪೆಟ್ರೋಲ್ ಡೀಸೆಲ್ ನ್ನು ಇಳಿಸಿದ್ರೆ ಸಾಕಪ್ಪ ಅಂತಿದ್ದಾರೆ ಎಲ್ಪಿಜಿ ಬೆಲೆ ಏರಿಕೆ ಅನ್ನೋದೇನೆ ಬಿಜೆಪಿ ಪಾಲಿಗೆ ಒಂದ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಹಿನ್ನಡೆ ಆಗಲಿ ಕಾರಣವಾಗಿತ್ತು ರಾಜ್ಯದಲ್ಲಿ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿಯೂ ಕೂಡ ವಿರೋಧ ಪಕ್ಷಗಳು ಇದೇ ಗ್ಯಾಸ್ ಬೆಲೆ ಏರಿಕೆಯ ವಿಚಾರವನ್ನ ಅಸ್ತ್ರವಾಗಿ ಬಳಸಿಕೊಳ್ಳತಾ ಇದ್ರು ಇದೀಗ ಚುನಾವಣೆ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಜನರಿಗೆ ಗಿಫ್ಟ್ ನೀಡಿದೆ ಮೋದಿ ಸರ್ಕಾರ ಹಾಗಾದ್ರೆ ಬದಲಾವಣೆ ಯಾವ ರೀತಿ ಆಗ್ತಾ ಬಂತು ಎಲ್ಪಿಜಿ ರೇಟ್ ನಲ್ಲಿ ಗಮನಿಸ್ತಾ ಹೋಗೋಣ ಇದು ನಾವು ಹೇಳ್ತಿರೋದು ಗೃಹ ಬಳಕೆ ಸಿಲಿಂಡರ್ ಅಂದ್ರೆ 14.2 ಕೆಜಿಯ ಸಿಲಿಂಡರ್ ನ ದರ 2014 ರ ಡಿಸೆಂಬರ್ ಹೊತ್ತಿಗೆ 752 ರೂಪಾಯಿ ಇತ್ತು ಅದಾಗಿ 2 ವರ್ಷ ಅಂದ್ರೆ 2016 ರ ವೇಳೆಗೆ ಡಿಸೆಂಬರ್ ತಿಂಗಳ ಹೊತ್ತಿಗೆ 584 ರೂಪಾಯಿಗೆ ಕಡಿಮೆ ಆಗಿತ್ತು ಇನ್ನು 2018 ರ ಡಿಸೆಂಬರ್ ನಲ್ಲಿ ಅದೇ ಗೃಹ ಬಳಕೆಯ ಎಲ್ಪಿಜಿ ದರ ನಾವು ಗಮನಿಸಿದಾಗ ಬರೋಬರಿ 800 ರ ಗಡಿ ದಾಟು 809 ರೂಪಾಯಿ ಪ್ರತಿ ಸಿಲಿಂಡರ್ ಗೆ ಆಯಿತು ಇನ್ನು 2019 ರ ಜನವರಿಗೆ 620 ರೂಪಾಯಿಗೆ ಇಳಿಸಲಾಯಿತು 2021 ರಿಂದ ಪ್ರಾರಂಭವಾಯಿತು ಬೆಲೆ ಏರಿಕೆ ಅನ್ನೋದರ ಬಿಸಿ ತಟ್ಟಲಿಕ್ಕೆ 2021 ರ ಅಕ್ಟೋಬರ್ ಹೊತ್ತಿಗೆ 900 ರೂಪಾಯಿಗೆ ಬಂದ ತಲುಪಿತು ಒಂದು ಸಿಲಿಂಡರ್ ನ ದರ ಇನ್ನು 2022 ಅಂದ್ರೆ ಕಳೆದ ವರ್ಷ ಜುಲೈ ನಿಂದ 1050 ರೂಪಾಯಿ ಇದೆ ಇದೀಗ ಸಬ್ಸಿಡಿ ಘೋಷಣೆ ಮಾಡಿರೋದ್ರಿಂದ ಜನರಿಗೆ ನಾವು ನೀಡುತ್ತಿರುವ ಗಿಫ್ಟ್ ಇದು ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸೋ ಪ್ರಯತ್ನ ಮಾಡ್ತಾ ಇದೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಹಾಗಾದ್ರೆ ಈ ಗ್ಯಾಸ್ ದರ ಇಳಿಕೆಯ ಪಾಲಿಟ್ರಿಕ್ಸ್ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು ಸಹಜವಾಗಿ ಹೊಗಳಿಕೆ ತೆಗಳಿಕೆ ಇದ್ದೇ ಇರುತ್ತೆ
ಹೊಗಳಿದ್ದು ಯಾರು ಹಾಗೆ ತೆಗಳಿದ್ದು ಯಾರು ಹಾಗೆ ಹೇಗೆ ಗಮನಿಸ್ತಾ ಹೋಗೋಣ. ಕೇಂದ್ರ ಸರ್ಕಾರ ಈ ಸಬ್ಸಿಡಿ ಘೋಷಣೆ ಬಗ್ಗೆ ಹೇಳ್ತಿರೋದೇನು? ನಾವು ಜನರಿಗೆ ರಕ್ಷಾಬಂಧನ ಹಾಗೆ ಓಣಂ ಹಬ್ಬಕ್ಕೆ ಕೊಡ್ತಾ ಇರುವ ಗಿಫ್ಟ್ ಇದು. ಜೊತೆ ಜೊತೆಗೆ ಬಡವರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಿರ್ಧಾರ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಹಾಗಾದ್ರೆ ಜನಸಾಮಾನ್ಯರು ಇದನ್ನು ಯಾವ ರೀತಿ ಗಮನಿಸ್ತಾ ಇದ್ದಾರೆ? ಕೇಂದ್ರ ಏನೋ ಹೇಳ್ತಾ ಇದೆ ಇದು ಉಡುಗೊರೆ ಹಾಗೆ ಬಡವರಿಗೆ ಸಹಾಯ ಆಗಲಿ ಅಂತ ಹೇಳಿ, ಆದ್ರೆ ಜನರು ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ಬೆಲೆ ಏರಿಕೆ ಅನ್ನೋದು ಮೋದಿ ಸರ್ಕಾರಕ್ಕೆ ಕಂಟಕವಾಗಿತ್ತು. ಮುಂಬರಲಿರುವ ಚುನಾವಣೆಯಲ್ಲಿ ಮತ ಹಾಕೋಕ್ ಮುಂಚೆ ಈ ಬೆಲೆ ಏರಿಕೆ ಅನ್ನೋ ವಿಚಾರವನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತಾ ಇದ್ವಿ. ಈಗ ಹೀಗೆ ಹೇಳ್ತಿರುವ ಜನ ಸಬ್ಸಿಡಿ ಘೋಷಣೆ ಆದ್ಮೇಲೆ ಏನಾದ್ರೂ ಸಾಫ್ಟ್ ಕಾರ್ನರ್ ಬರುತ್ತಾ ಮೋದಿ ಸರ್ಕಾರದ ಮೇಲೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಕಾಂಗ್ರೆಸ್ ಹೇಳ್ತಿರೋದೇನು, ನಾವು ಸಿಲಿಂಡರ್ಗೆ 500 ರೂಪಾಯಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ವಿ, ಈಗ ಅದನ್ನ ಕಾಪಿ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ ಮೋದಿ ಸರ್ಕಾರ ಅನ್ನೋದು. ಇನ್ನು ವಿರೋಧ ಪಕ್ಷಗಳು ಹೇಳ್ತಿರೋದೇನು, ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಇತರೆ ವಿರೋಧ ಪಕ್ಷಗಳು ಹೇಳ್ತಿರೋದೇನು, ಲೋಕಸಭಾ ಚುನಾವಣೆಗೆ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಈ ಪ್ರಹಸನವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದು ವಿರೋಧ ಪಕ್ಷಗಳ ವಾದ. ಹಾಗೆ ಈ ಸಬ್ಸಿಡಿ ಘೋಷಣೆ ಬಗ್ಗೆ ಆರ್ಥಿಕ ತಜ್ಞರ ಅಭಿಪ್ರಾಯ ಏನು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಬೆಲೆ ಏರಿಕೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಹಣದುಬ್ಬರ, ಇದೆರಡನ್ನ ಕೂಡ ಬ್ಯಾಲೆನ್ಸ್ ಮಾಡೋ ಅನಿವಾರ್ಯತೆ ಇತ್ತು. ಆ ಅನಿವಾರ್ಯತೆಯ ಭಾಗವಾಗಿ ಕೈಗೊಂಡಿರುವ ಈ ನಿರ್ಧಾರ, ಸಬ್ಸಿಡಿ ನಿರ್ಧಾರ, ಕೇಂದ್ರ ಸರ್ಕಾರಕ್ಕೆ ಒಂದ್ ಹಂತಕ್ಕೆ ಅನಿವಾರ್ಯ ಆಗಿತ್ತು ಅನ್ನೋ ಅಭಿಪ್ರಾಯವನ್ನ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಈ ಕಾಂಗ್ರೆಸ್ ಗ್ಯಾರಂಟಿಗಳ ಪೈಕಿ ಘೋಷಣೆಯಾದ ಎರಡನೇ ಹಾಗೆ ಅನುಷ್ಠಾನ ಆಗಲಿರೋ ನಾಲ್ಕನೇ ಯೋಜನೆ ಗೃಹಲಕ್ಷ್ಮಿ, ಕೊನೆಗೂ ಅದಕ್ಕೆ ಹಿಡಿದಿದ್ದ ಗ್ರಹಣ ನಾಳೆ ಬಿಡಲಿದೆ. ಸರ್ಕಾರ ಬಂದು 100 ದಿನ, ಲೋಕ ಸಮರ ಹತ್ತಿರವಾಗ್ತಾ ಇರೋ ಹೊತ್ತಿನಲ್ಲಿ ಮೈಸೂರಿನಲ್ಲಿ ಆಗ್ತಿರೋ ಈ ಚಾಲನಾ ಕಾರ್ಯಕ್ರಮ ರಾಜಕೀಯ ಲೆಕ್ಕಾಚಾರದಿಂದ ಹೊರತಾಗಿಯೇ ಉಳಿದಿಲ್ಲ. ನಾಳೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಚಾಲನೆ, ಸಿಎಂ ತವರು ಮೈಸೂರಲ್ಲಿ ಅದ್ಧೂರಿ ಕಾರ್ಯಕ್ರಮ. ಕಾಂಗ್ರೆಸ್ ಸರ್ಕಾರದ ಅತಿ ಪ್ರಮುಖ ಗ್ಯಾರಂಟಿಗಳಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆ ನಾಳೆ ಟೇಕ್ ಆಫ್ ಆಗ್ತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಈ ಯೋಜನೆಗೆ ಚಾಲನೆ ನೀಡಲಿದ್ದು, ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅದ್ಧೂರಿ ವೇದಿಕೆ ನಿರ್ಮಾಣವಾಗಿದೆ. ಯೋಜನೆ ಚಾಲನೆಗೂ ಮುನ್ನ ನಾಡದೇವಿಗೆ ನಮನ. ಗ್ಯಾರಂಟಿ ಯೋಜನೆ ಘೋಷಣೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆಯಾಗಿ ತೆರಳಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು. ನಾಳೆ ಕಾರ್ಯಕ್ರಮಕ್ಕೂ ಮುನ್ನ ಇಂದೇ ಬೆಳಗ್ಗೆಯೇ ಸಿದ್ದು ಡಿಕೆಶಿ ಇಬ್ಬರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾಡದೇವಿಗೆ ಹೂವು, ಸೀರೆ, ಬಳೆ ನೀಡಿ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದ್ರು. ದೇವಿಗೆ 2,000 ರೂಪಾಯಿನೂ ಅರ್ಪಿಸಿದ್ರು. ದೇಗುಲದ ಮುಂಭಾಗ ಸಿಎಂ ಡಿಸಿಎಂ ಈಡುಗಾಯಿ ಒಡೆದ್ರು. ಸಾಮಾನ್ಯ ಕುಟುಂಬದಿಂದ ಬಂದವರು, ಬಡ ಕುಟುಂಬದಿಂದ ಬಂದಂತ ಮಹಿಳೆಯರಿಗೆ ಮತ್ತೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತೇಳಿ ಆರ್ಥಿಕವಾಗಿ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಕನಿಷ್ಠ 4,000 ರಿಂದ 5,000 ರೂಪಾಯಿ ಸಿಗ್ತದೆ. ಯಾಕಂದ್ರೆ ಯಾವುದೇ ದೇಶದಲ್ಲಿ ಬಡವರ ಹತ್ರ ದುಡ್ಡಿದ್ರೆ ಮಾತ್ರ ಮಾರುಕಟ್ಟೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರ ಜೇಬಿನಲ್ಲಿ ದುಡ್ಡಿರಬೇಕು, ಅದಕ್ಕೋಸ್ಕರವಾಗಿ ನಗದು ಹಣವನ್ನು ಅವ್ರಿಗೆ ಕೊಡ್ತಾ ಇದೆ. 100 ದಿನದ ಕಾರ್ಯಕ್ರಮ ಭರ್ಜರಿಯಾಗಿ ನುಡಿದಂತೆ ನಡೆದಿದ್ದೇವೆ. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದ ಜನತೆಗೆ ಏನು ವಾಗ್ದಾನ ಕೊಟ್ಟಿದ್ದೋ, ಈ ದೇವಿ ಮುಂದೆ ಏನು ಮಾತಾಡಿದ್ದೋ, ದೇವಿಗೂ ಮಧ್ಯ ನಮಗಿದ್ದಂತ ಏನು ಒಂದು ಸಂಬಂಧ, ಭಕ್ತನಿಗೂ ಭಗವಂತನಿಗೂ ಇರುವಂತಹ ಸಂಬಂಧ ಏನಿತ್ತಲ್ಲ, ಆ ಸಂಬಂಧವನ್ನ ಅವರ ಅನುಗ್ರಹದಿಂದ, ತಾಯಿ ಅನುಗ್ರಹದಿಂದ, ಈ ನಾಡದೇವತೆ ಅನುಗ್ರಹದಿಂದ ಅನುಷ್ಠಾನಕ್ಕೆ ತಂದಿದ್ದೀವಿ. 1,10,000,000 ಕುಟುಂಬಗಳ ಮನೆ ಎದುರುಗಡೆ ರಂಗೋಲಿ ಹಾಕಿ ಗೃಹಲಕ್ಷ್ಮಿಯನ್ನ ಮನೆಗೆ ಆಹ್ವಾನ ಮಾಡುವಂತ ಒಂದು ಕಾರ್ಯಕ್ರಮ. ಮೈಸೂರಿನಲ್ಲಿನೇ 1,5 ಲಕ್ಷ ಮಹಿಳೆಯರು ಸೇರ್ತಾರೆ. ಅದೇ ಆದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ 50 ಲಕ್ಷಕ್ಕಿಂತ ಜಾಸ್ತಿ ಕುಟುಂಬದ ಯಜಮಾನಿಗಳು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಾಗ್ಲಿ, ಪಾರ್ಟಿಸಿಪೇಟ್ ಮಾಡೋದಾಗ್ಲಿ ಬಹಳ ವಿಭಿನ್ನವಾದಂತ ವಿಶೇಷವಾದಂತ ಕಾರ್ಯಕ್ರಮ. ಬಳಿಕ ಸಿಎಂ ಡಿಸಿಎಂ ಸಚಿವರುಗಳು ಕಾರ್ಯಕ್ರಮದ ಸ್ಥಳಕ್ಕೆ ತೆರಳಿ ಸಿದ್ಧತೆ ಪರಿಶೀಲಿಸಿದ್ರು. ರಾಜ್ಯಾದ್ಯಂತ ಏಕಕಾಲಕ್ಕೆ ಯೋಜನೆಗೆ ಚಾಲನೆ ಸಿಗಲಿದ್ದು ಅಧಿಕಾರಿಗಳ ಜೊತೆ ಸಮಾಲೋಚಿಸಿದ್ರು. ಕಾರ್ಯಕ್ರಮ ಹೇಗಿರುತ್ತೆ, ಯಾರಿಗೆಲ್ಲ ಯೋಜನೆಯ ಲಾಭ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೈಸೂರು ಗ್ರೌಂಡ್ನಲ್ಲಿ 1 ಲಕ್ಷ ಜನ ಸೇರೋ ನಿರೀಕ್ಷೆ ಇದ್ದು, ರಾಜ್ಯಾದ್ಯಂತ 2,000 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯಾದ್ಯಂತ 10,400 ಕೇಂದ್ರಗಳಲ್ಲಿ ಚಾಲನೆ ಸಿಗಲಿದ್ದು, ಎಲ್ಲಾ ಗ್ರಾಮ ಪಂಚಾಯತ್ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಇರಲಿದ್ದು, ಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲೂ ಎಲ್ಇಡಿ ಪ್ರಾಜೆಕ್ಟರ್ಗಳಲ್ಲಿ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ.
ಇನ್ನು ಈ ಯೋಜನೆಯಂತೆ ಪ್ರತಿ ಮನೆಯೊಡತಿಗೆ 2000 ರೂಪಾಯಿ ಹಣ ಸಿಗಲಿದ್ದು 1.10 ಕೋಟಿ ಖಾತೆಗೆ ಹಣ ಸೇರಲಿದೆ. ಇದಕ್ಕಾಗಿ 17500 ಕೋಟಿ ರೂಪಾಯಿ ಮೀಸಲಿರಿಸಲಾಗಿದ್ದು ರೇಷನ್ ಕಾರ್ಡ್ ಇರುವ ಕುಟುಂಬ ಅರ್ಹವಾಗಿದೆ. ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯ ಚಾಲನೆ ಕಾರ್ಯಕ್ರಮವನ್ನ ಹಳೆಯ ಮೈಸೂರಿನಲ್ಲೇ ಮಾಡ್ತಿರೋದು ಯಾಕೆ ಅನ್ನೋದಕ್ಕೂ ಕೂಡ ಇದೆ ಕಾರಣ. ಇದರಿಂದ ಕಾಂಗ್ರೆಸ್ ಗಾಗೋ ಲಾಭ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ಬೆಳಗಾವಿಯಲ್ಲಿ ನಡೆಸಬೇಕು ಅನ್ನೋ ಇರಾದೆ ಇತ್ತು, ಆದರೆ ಇದನ್ನ ಮೈಸೂರಿಗೆ ಶಿಫ್ಟ್ ಮಾಡಲಾಗಿದೆ. ಇದರ ಹಿಂದೆ ಇದೆ ಲೋಕಸಭಾ ಚುನಾವಣೆಯ ದೂರದೃಷ್ಟಿಯ ರಾಜಕಾರಣ. ಸಿದ್ದರಾಮಯ್ಯ ಅವರಿಗೆ ಚಾಮರಾಜನಗರ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವ ಮೂಲಕ ಮೈಸೂರು ವ್ಯಾಪ್ತಿಯಲ್ಲಿ ಹಳೆಯ ಮೈಸೂರು ವ್ಯಾಪ್ತಿಯಲ್ಲಿ ತಮ್ಮ ಪ್ರಾಬಲ್ಯ ಎಷ್ಟಿದೆ ಅನ್ನೋದನ್ನ ಹೈಕಮಾಂಡ್ನ ಗಮನಕ್ಕೆ ತರೋ ಗುರಿ ಇದೆ. ಇತ್ತ ಡಿ ಕೆ ಶಿವಕುಮಾರ್ ಅವರಿಗೆ ಮಂಡ್ಯ ಹಾಸನ ತುಮಕೂರಿನ ಸಂಸತ್ ಕ್ಷೇತ್ರಗಳನ್ನ ಗೆಲ್ಲುವ ಆಸೆ ಇದ್ದೇ ಇದೆ. ಅವರ ಪ್ರಾಬಲ್ಯವನ್ನ ತೋರ್ಪಡಿಸುವ ಉದ್ದೇಶಕ್ಕೋಸ್ಕರ ಇಬ್ಬರಿಗೂ ಕೂಡ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಿಗುವ ನಾಲ್ಕು ಲೋಕಸಭಾ ಕ್ಷೇತ್ರಗಳೇನಿದೆ ಈ ನಾಲ್ಕಕ್ಕೆ ನಾಲ್ಕನ್ನು ಗೆಲ್ಲುವ ಗುರಿ ಇದೆ. ಅದು ಗೆಲುವು ಮುಖ್ಯ ಕೂಡ. ಮುಂದಿನ ದಿನಗಳಲ್ಲಿ ತಮ್ಮ ಡಿಮ್ಯಾಂಡ್ಗಳಿಗೆ ಧ್ವನಿ ಸಿಗಬೇಕು ಹೈಕಮಾಂಡ್ನ ಮುಂದೆ ಅಂದ್ರೆ. ಇತ್ತ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವೇದಿಕೆಯನ್ನ ಕಲ್ಪಿಸಿಕೊಡುವ ತನಗೋಸ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರ ತ್ಯಾಗವನ್ನ ಮಾಡಿರುವ ಪುತ್ರನಿಗೆ ಒಂದು ಹೊಸ ವೇದಿಕೆಯನ್ನ ಕಲ್ಪಿಸಿಕೊಡುವ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಇತ್ತ ಸಹೋದರನ ಬಗ್ಗೆ ಕಾಳಜಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಸುರೇಶ್ ಅವರ ಗೆಲುವಿನ ಓಟವನ್ನ ಮುಂದುವರಿಸುವ ಹೊಣೆಗಾರಿಕೆ ಹಾಗೆ ಆ ಗುರಿಯನ್ನ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಇದೆಲ್ಲದಕ್ಕೂ ಕೂಡ ಪೂರಕವಾಗಬೇಕು ಅಂತಂದ್ರೆ ಹಳೆ ಮೈಸೂರು ವ್ಯಾಪ್ತಿಯಲ್ಲಿ ತಮ್ಮ ಪ್ರಾಬಲ್ಯ ಹಾಗೆ ಪ್ರತಿಷ್ಠೆ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವ ಅನಿವಾರ್ಯತೆ ಇಬ್ಬರಿಗೂ ಕೂಡ. ಒಟ್ಟಾರೆ 2024 ಲೋಕಸಭೆಗೆ ಮಿನಿಮಮ್ 15 ಮ್ಯಾಕ್ಸಿಮಮ್ 20ರವರೆಗೂ ಕೂಡ ಸೀಟನ್ನ ಗೆಲ್ಲಲೇಬೇಕು ಅನ್ನೋ ಗುರಿಯನ್ನ ಹೊಂದಿದ್ದಾರೆ. ಈ ಗುರಿಯತ್ತ ಹೆಜ್ಜೆ ಗಟ್ಟಿಯಾಗಿ ಇಡಬೇಕು ಅಂತಂದ್ರೆ ಹಳೆಯ ಮೈಸೂರು ಭಾಗ ಆ ಪ್ರದೇಶ ಬಹಳಷ್ಟು ಮುಖ್ಯವಾಗುತ್ತೆ ಓಟ್ ಗಳಿಕೆ ವಿಚಾರದಲ್ಲಿ. ಇದೇ ಕಾರಣಕ್ಕೋಸ್ಕರ ಹಳೆಯ ಮೈಸೂರಿನ ಮತಬ್ಯಾಂಕ್ ಅನ್ನ ಭದ್ರ ಮಾಡಿಕೊಳ್ಬೇಕು. ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿದ್ರು ಮತದಾರರು ಅವರ ವಿಶ್ವಾಸವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಬೇಕು, ಅದರಲ್ಲೂ ಮಹಿಳಾ ಮತದಾರರ ಮನ ಒಲಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮೈಸೂರಿನಲ್ಲೇನೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇನ್ನು ಮೊನ್ನೆ ಸುಪ್ರೀಂ, ಇವತ್ತು ಪ್ರಾಧಿಕಾರ, ಎರಡು ಕಡೆ ರಾಜ್ಯದ ಪಾಲಿಗೆ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ ಒಳಗೊಳಗೆ ಹರಿದು ಹೋಗ್ತಾ ಇದ್ದ ನೀರು ಈಗ ಅಧಿಕೃತವಾಗಿ ಹರಿಸೋದು ರಾಜ್ಯಕ್ಕೆ ಅನಿವಾರ್ಯವಾಗಿದೆ. ಸಹಜವಾಗಿ ಇದು ರೈತರನ್ನ ಕೆರಳಿಸಿದೆ. ತಮಿಳುನಾಡಿಗೆ ಸಮಿತಿ ಹೇಳಿದಷ್ಟು ನೀರು ಬಿಡಲೇಬೇಕು. ಕಾವೇರಿ ಪ್ರಾಧಿಕಾರದಿಂದಲೂ ರಾಜ್ಯಕ್ಕೆ ಮತ್ತೆ ಅನ್ಯಾಯ. ತಮಿಳುನಾಡಿಗೆ ಕಾವೇರಿ ನೀರು ಹೋಗ್ತಾನೆ ಇದೆ. ಕರ್ನಾಟಕದಿಂದ ಪ್ರತಿದಿನ ನೀರು ಸದ್ದಿಲ್ಲದೆ ಕೆಆರ್ಎಸ್ನಿಂದ ಹೊರಗೆ ಹೋಗ್ತಿದೆ. ಮೆಟ್ಟೂರು ಡ್ಯಾಂನಲ್ಲಿ ಸಾಕು ಸಾಕು ಅನ್ನುವಷ್ಟು ನೀರಿದ್ರು ತಮಿಳುನಾಡು ಕಾವೇರಿ ನೀರೇ ಬೇಕಂತ ಹಠಕ್ಕೆ ಬಿದ್ದು ಕಾಟ ಕೊಡ್ತಿದೆ. ಸಮಸ್ಯೆ ಬಗೆಹರಿಸ್ರಪ್ಪ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರನೂ ತಮಿಳುನಾಡು ಪರವಾಗಿ ಮಾತಾಡಿದೆ. 7500 ಕ್ಯೂಸೆಕ್ ನೀರಿಗೆ ತಮಿಳುನಾಡು ಹಠ ಹಿಡಿದಿತ್ತು, ಆದರೆ 2500 ಕ್ಯೂಸೆಕ್ ನೀರು ಬಿಡೋದಾಗಿ ಕರ್ನಾಟಕ ವಾದ ಮಾಡಿತು. ಕೊನೆಗೆ 5000 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿದೆ. ನಿನ್ನೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದ್ದ ಆದೇಶ ಸರಿಯಿದೆ. ಕರ್ನಾಟಕ ದಿನಕ್ಕೆ 5000 ಕ್ಯೂಸೆಕ್ನಂತೆ 15 ದಿನ ನೀರು ಬಿಡಬೇಕು. ಬಿಳಿಗುಂಡ್ಲು ಮಾಪನದಲ್ಲಿ 5000 ಕ್ಯೂಸೆಕ್ ನೀರಿನ ಪ್ರಮಾಣ ದಾಖಲಾಗಬೇಕು. ಸಿಡಬ್ಲ್ಯೂಆರ್ಸಿ ಮಂಡಳಿ ಆದೇಶವನ್ನು ಚಾಚೂ ತಪ್ಪದೆ ಎರಡೂ ರಾಜ್ಯಗಳು ಪಾಲಿಸಬೇಕು ಅಂತ ಪ್ರಾಧಿಕಾರ ಸೂಚಿಸಿದೆ. ಆದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶಕ್ಕೆ ಕರ್ನಾಟಕ ಆಕ್ಷೇಪ ಹಾಕಿದೆ. ವಾಸ್ತವಾಂಶ ಕೂಡ ರೈತರಿಗೆ ಗೊತ್ತಿದೆ. ಈಗ ನಾನು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ತಿರ್ಗಾ ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಇವತ್ತು ಅಷ್ಟನೇ ತೀರ್ಮಾನ ಮಾಡಿ ನಾವೇನು ಮಾಡ್ಬೋದು ಅಂತ ಈಗಿಂದನೇ ಬಿಡಬೇಕು, ನಾಳೆ ಇಲ್ಲ ಇವತ್ತೇ ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಅದಕ್ಕೆ ಸಾಧ ಬಾಧಕಗಳನ್ನು ಕೂಡ ನಾನು ಕೇಳಬೇಕಲ್ಲ ನಮ್ಮ ಲೀಗಲ್ ಟೀಮ್ ಹತ್ರ, ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಇಲ್ಲಿ ನಮ್ಮ ಡ್ಯಾಮ್ಸ್ ನಲ್ಲಿ ನೀರಿಲ್ಲ, ನಮ್ಗಿಂತ ಬೆಟರ್ ಆಗಿ ಒಂದು ದಿವಸ ತಮಿಳುನಾಡು ಇದೆ. ಯಾಕಂದ್ರೆ ಮೆಟ್ಟೂರು ಡ್ಯಾಮು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವ್ ಯಾವ ಪರಿಸ್ಥಿತಿ ಇದ್ವಲ್ಲ ನಮ್ಗಿಂತ ಒಳ್ಳೆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆ 5000 ಕ್ಯೂಸೆಕ್ಸ್ ಬಿಡುವಂತದ್ದಾಗಬಾರ್ದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶಕ್ಕೆ ರೈತರು ಸಿಟ್ಟಾಗಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಪ್ರತಿಭಟನಾ ಮೆರವಣಿಗೆ ನಡೆಸಿ ರಸ್ತೆ ತಡೆಯನ್ನೂ ನಡೆಸಿದ್ರು. ಇವತ್ತು ನೀರಿನ ಕೊರತೆ ಇದೆ ನಮ್ಮಲ್ಲಿ,
ಹಾಕಿರೋ ಬೆಳೆಗೆ ನೀರಿಲ್ಲ ಅಂತೇಳಿ ಆತಂಕದಲ್ಲಿದ್ದೀವಿ. ಮತ್ತು ಕುಡಿಯೋ ನೀರು ಯೋಚನೆ ಮಾಡಿದಾಗ ಭಾಳಷ್ಟು ಕಷ್ಟ ಇದೆ. ಕರ್ನಾಟಕದ ಬೆಂಗಳೂರು ಮೈಸೂರು ನಗರ ಸೇರಿಕೊಂಡಂಗೆ ಹಳ್ಳಿಗಳಲ್ಲೂ ಈ ಕಾವೇರಿ ನೀರನ್ನು ಅವಲಂಬಿಸಿರುವಂಥವ್ರಿಗೆ ಕಷ್ಟ ದಿನ ಇದೆ. ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಕರಣದ ಹೆಸರಲ್ಲಿ ನೀರನ್ನ ಬಿಡಿ ಅಂತ ಹೇಳಿದ್ರೆ ಬಹುಶಃ ನಮ್ಮ ಜೀವನೇ ತಕ್ಕಂದಂಗೆ. ಕಾವೇರಿ ಪ್ರಾಧಿಕಾರದಲ್ಲಿ ಕಾವೇರಿ ನಿರ್ವಹಣಾ ಸಮಿತಿಯಲ್ಲಿ ಅಧಿಕಾರಿಗಳ ಕೆಲಸ ಸದ್ಯಕ್ಕೆ ಮುಗಿಯಿತು. ಇನ್ನೇನಿದ್ರೂ ಕಾನೂನು ಪಂಡಿತರ ಕೆಲಸ. ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ವಾದ ಮಂಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಷ್ಟೆ. ಪ್ರಾಧಿಕಾರದಿಂದ ಸಿಕ್ಕಿರುವ ಆದೇಶ ಕರ್ನಾಟಕದ ಪಾಲಿಗೆ ಹಿನ್ನಡೆ ಸರಿ, ಆದರೆ ಹಾಗಂತ ಕೈಕಟ್ ಕೂರೋ ಪರಿಸ್ಥಿತಿಯಲ್ಲಿ ರಾಜ್ಯ ಇಲ್ಲ. ಮಳೆ ಅಭಾವ, ನೀರಿನ ಕೊರತೆ, ಇದಕ್ಕೆ ದಾರಿಯನ್ನ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ. ಹಾಗಾದ್ರೆ ಕಾನೂನಾತ್ಮಕವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಕೆ ಕರ್ನಾಟಕದ ಮುಂದೆ ಉಳಿದಿರುವ ದಾರಿ ಯಾವುದು ಗಮನಿಸ್ತಾ ಹೋಗೋಣ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯೋದು ಬಾಕಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ತಜ್ಞರು ಪ್ರಬಲವಾದ ವಾದವನ್ನ ರಾಜ್ಯದ ಪರವಾಗಿ ಇಲ್ಲಿನ ವಾಸ್ತವಿಕ ಪರಿಸ್ಥಿತಿಯ ಆಧಾರದ ಮೇಲೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಯಾವ ರೀತಿ ಮಾಡಬಹುದು? ತಮಿಳುನಾಡಿನ ಡ್ಯಾಮ್ಗಳ ಅಧ್ಯಯನಕ್ಕೆ ಸಮಿತಿಯೊಂದನ್ನ ರಚಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಬೇಕಾಗತ್ತೆ ರಾಜ್ಯದ ಪರ ವಾದ ಮಂಡಿಸುವ ವಕೀಲರು. ಸುಪ್ರೀಂ ಕೋರ್ಟ್ ಸಮಿತಿಯನ್ನ ಇನ್ಕೇಸ್ ಏನಾದರೂ ರಾಜ್ಯದ ಮನವಿಯನ್ನ ಸ್ಪಂದಿಸಿ ರಚನೆ ಮಾಡ್ಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದೇ ಆದ್ರೆ ನೀರಿನ ಲಭ್ಯತೆ ಎಷ್ಟಿದೆ ತಮಿಳುನಾಡಿನಲ್ಲಿ, ನಿಜಕ್ಕೂ ಕೂಡ ರಾಜ್ಯಕ್ಕಿಂತ ಹೆಚ್ಚಿನ ಅವಶ್ಯಕತೆ ತಮಿಳುನಾಡಿಗೆ ಇದೆಯಾ ಅನ್ನೋದ್ರ ನಿಖರವಾದ ಮಾಹಿತಿ ಲಭ್ಯವಾಗುತ್ತೆ. ಇನ್ನು ಯಾವ ರಾಜ್ಯ ಕಾನೂನನ್ನ ಮೀರಿ ಹೆಚ್ಚು ನೀರನ್ನ ಬಳಸ್ತಿದೆ ಅನ್ನೋದ್ರ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಸಮಿತಿಯ ಅಧ್ಯಯನಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ರೆ ಇತ್ತ ರೈತರು ಕುಡಿಯುವ ನೀರಿನ ಸಮಸ್ಯೆಯ ಸ್ಪಷ್ಟ ಚಿತ್ರಣ ಕೂಡ ಸಿಕ್ಬಿಡುತ್ತೆ. ನಮಗ್ ಗೊತ್ತಿದೆ ತಮಿಳುನಾಡು ಹೆಚ್ಚುವರಿ ಬೆಳೆಯನ್ನ ಬೆಳೀತಾ ಇದೆ, ಹೆಚ್ಚುವರಿ ಬೆಳೆಗೂ ಕೂಡ ನೀರ್ ಬೇಕು ಅನ್ನೋದು ತಮಿಳುನಾಡಿನ ವಾದ. ಇತ್ತ ರಾಜ್ಯದಲ್ಲಿ ಕುಡಿಯೋಕೆ ನೀರ್ ಸಾಕಾಗೋದಿಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಹೀಗಾಗಿ ಯಾವ ರಾಜ್ಯದ ಅವಶ್ಯಕತೆ, ಕೇವಲ ಅವಶ್ಯಕತೆ ಮಾತ್ರವಲ್ಲ ಅನಿವಾರ್ಯತೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟಿದೆ ಅನ್ನೋದ್ರ ಸ್ಪಷ್ಟ ಚಿತ್ರಣ ಸಿಗುತ್ತೆ ಸಮಿತಿ ಅಧ್ಯಯನವನ್ನ ನಡೆಸಿದ್ರೆ. ಆ ಮಾಹಿತಿ ಅಂದ್ರೆ ಸಮಿತಿ ಅಧ್ಯಯನವನ್ನ ನಡೆಸಿ ನೀಡುವ ಮಾಹಿತಿಯನ್ನ ಆಧರಿಸಿ ಸಂಕಷ್ಟ ಸೂತ್ರವನ್ನ ರೂಪಿಸೋಕೆ ವಾದವನ್ನ ಮಂಡಿಸಬಹುದು, ಮಂಡನೆ ಮಾಡೋ ಅವಕಾಶಕ್ಕೆ ಮನವಿಯನ್ನ ಮಾಡಿಕೊಳ್ಬಹುದು ಕರ್ನಾಟಕದ ಪರ ವಕೀಲರು. ಇನ್ನು ಸಂಕಷ್ಟ ಸೂತ್ರ ರಚನೆ ಆದ್ರೆ ಭವಿಷ್ಯದಲ್ಲಿ, ಕೇವಲ ಈಗ ತಾತ್ಕಾಲಿಕವಾಗಿ ಎದುರಾಗಿರುವ ಸಮಸ್ಯೆ ಮಾತ್ರ ಅಲ್ಲ, ಭವಿಷ್ಯದ ದಿನಗಳಲ್ಲೂ ಕೂಡ ನೀರಿಗೋಸ್ಕರ ಪದೇ ಪದೇ ಎರಡು ರಾಜ್ಯಗಳ ನಡುವೆ ನಡೆಯುವ ಗಲಾಟೆ ಕೂಡ ತಪ್ಪುವ ಸಂಭಾವನೆ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡನೆ ಆಗ್ಲಿ ಅನ್ನೋ ನಿರೀಕ್ಷೆ ಜನಸಾಮಾನ್ಯರದು. ಇತ್ತ 100 ದಿನ ಪೂರೈಸಿ ಇವತ್ತು 101ನೇ ದಿನಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಲಿಟ್ಟಿದೆ. ಇದೇ ಟೈಮ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳ ಚಾರ್ಜ್ ಶೀಟ್ ಅನ್ನೇ ರಿಲೀಸ್ ಮಾಡಿದೆ. ಹಾಗಾದ್ರೆ ಮೊದಲಿಗೆ ಆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಬಿಜೆಪಿ ಉಲ್ಲೇಖ ಮಾಡಿದೆ ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ಮೊದಲೇದಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದ ಗಂಭೀರವಾದ ಆರೋಪ ಬಿಜೆಪಿ ಜೆಡಿಎಸ್ ಮಾಡ್ತಾ ಇರೋದು ವರ್ಗಾವಣೆ ದಂಧೆನೇ ನಡೀತಾ ಇದೆ ವಿವಿಧ ಇಲಾಖೆಗಳಲ್ಲಿ, ಅದಕ್ಕಿಂತಿಷ್ಟು ಅಂತ ಹೇಳಿ ಕಮಿಷನ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ. ಇದರ ಜೊತೆಗೆ ಕಲುಷಿತ ನೀರು, ನಾವು ಗಮನಿಸಿದ್ವಿ ಚಿತ್ರದುರ್ಗ, ಕೋಲಾರ ಹಾಗೆ ರಾಯಚೂರಿನಲ್ಲಿ ಕಲುಷಿತ ನೀರನ್ನ ಸೇವಿಸಿ ಅನೇಕರು ಪ್ರಾಣವನ್ನ ಬಿಟ್ಬಿಟ್ಟಿದ್ದಾರೆ, ಇದರ ನಿರ್ವಹಣೆ ಸರಿಯಾಗಿಲ್ಲ. ಇನ್ನು 10 ಕೆಜಿ ಅಕ್ಕಿ ಅಂತ ಹೇಳ್ತಾ ಕೇಂದ್ರ ಸರ್ಕಾರ ಕೊಟ್ಟಿದ್ದ 5 ಕೆಜಿ ಅಕ್ಕಿಗೂ ಕೂಡ ಕನ್ನ ಹಾಕ್ಬಿಟ್ರು ಕಾಂಗ್ರೆಸ್ನವರು. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್ ಚಾಲಕರ ನಿರ್ವಾಹಕರಿಗೆ ನಿರುದ್ಯೋಗವನ್ನ ಭಾಗ್ಯವಾಗಿ ಕರುಣಿಸಿದ್ರು. ಈ ಫ್ರೀಯಾಗಿ ಮಹಿಳೆಯರಿಗೆ ಬಸ್ನಲ್ಲಿ ಓಡಾಟ ಮಾಡುವ ಒಂದು ಯೋಜನೆಯನ್ನ ಜಾರಿಗೆ ತಂದು ಅನ್ನೋ ಆರೋಪ. ಹಾಗೆ ಸರ್ಕಾರಕ್ಕೆ 100 ದಿನ, ಆದ್ರೆ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಅನಿವಾರ್ಯವಾಗಿ ಜೀವವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ರೈತರನ್ನ ದಬ್ಬಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ನಿರ್ಲಕ್ಷ್ಯ ವಹಿಸಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ. ರಾಜ್ಯದಲ್ಲಿ ಕಂಡು ಕೇಳರಿಯದ ಬರ ಪರಿಸ್ಥಿತಿ ಇದೆ, ಬರ ನಿರ್ವಹಣೆ ಬಗ್ಗೆ ಕೂಡ ಕಾಂಗ್ರೆಸ್ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಇದರ ಬದಲಾಗಿ ಉಗ್ರರಿಗೆ, ಸಮಾಜಘಾತುಕ ಶಕ್ತಿಗಳಿಗೆ ರಾಜ್ಯ ಈಗ ಸುರಕ್ಷಿತ ಸ್ಥಳವಾಗ್ಬಿಟ್ಟಿದೆ. ಇದಕ್ಕೆ ಪೂರಕವಾದ ಅನೇಕ ಕ್ರೈಮ್ ಆಕ್ಟಿವಿಟೀಸ್ ದಾಖಲಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋ ಗಂಭೀರ ಆರೋಪ. ಹಾಗೆ ಮರಳು ಮಾಫಿಯಾಗೆ ಪೊಲೀಸರನ್ನೇ ಬಲಿ ಕೊಟ್ಟ ದುರ್ಬಲ ಆಡಳಿತ. ನಮಗ್ ಗೊತ್ತಿದೆ ಮರಳು ಮಾಫಿಯಾ ತಡೆಯೋಕ್ ಹೋಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಲಾರಿ ಹರಿಸಿ ಅವರನ್ನ ಮರ್ಡರ್ ಮಾಡಿದಂತಹ ಪ್ರಸಂಗಗಳು ನಡೆದಿದೆ. ಇದನ್ನೇ ಚಾರ್ಜ್ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ ಬಿಜೆಪಿ. ಇದರ ಜೊತೆಗೆ ಗರ್ಭಿಣಿ ಹಾಗೆ ಬಾಣಂತಿಯರಿಗೆ ಕಳಪೆ ಮೊಟ್ಟೆಯನ್ನ ವಿತರಣೆ ಮಾಡಿದ್ದು ನ್ಯೂಸ್ 18 ಇದ್ರ ಬಗ್ಗೆ ಸವಿಸ್ತಾರವಾದ ವರದಿ ಕೂಡ ಪ್ರಸಾರವಾಗಿತ್ತು. ಹಾಗೆ ಸಚಿವೆ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು, ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದೆ ಬಿಜೆಪಿ ತನ್ನ ಚಾರ್ಜ್ ಶೀಟ್ ನಲ್ಲಿ. ಇದರ ಜೊತೆಗೆ ಅವೈಜ್ಞಾನಿಕವಾಗಿ ವಿದ್ಯುತ್ ದರ ಏರಿಕೆ ಮಾಡಿದೆ, ಇದರಿಂದಾಗಿ ಸಣ್ಣ ಕೈಗಾರಿಕೆಗಳು ರಾಜ್ಯ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗುವ ರೀತಿಯ ಪರಿಸ್ಥಿತಿಯನ್ನ
ಕಾಂಗ್ರೆಸ್ ನಿರ್ಮಾಣ ಮಾಡಿದೆ. ಒಂದ್ ಕಡೆ ಉಚಿತ ವಿದ್ಯುತ್ ಅಂತ ಹೇಳ್ತಾ ಇತರರಿಗೆ ವಿದ್ಯುತ್ ಬರೆ ಎಳೆದಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ. ಶಾಸಕರ ಮನೆಗೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಜಿಹಳ್ಳಿ ಡಿಜೆಹಳ್ಳಿ ಬ್ರದರ್ಸ್ಗೆ ಬಿಡುಗಡೆಯ ಭಾಗ್ಯವನ್ನ ಕರುಣಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋ ಗಂಭೀರ ಆರೋಪ. ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ ಹಣ ನೀಡುವಂತೆ ಕಿರುಕುಳ ನೀಡಲಾಗ್ತಾ ಇದೆ. ಅದರಿಂದ ಅನಿವಾರ್ಯವಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಭಾಗ್ಯವನ್ನ ಕಾಂಗ್ರೆಸ್ ಕರುಣಿಸಿದೆ. ಸಚಿವರ ಲಂಚಗುಳಿತನವನ್ನ ವಿರೋಧಿಸಿದವರ ವಿರುದ್ಧವೇ ಪೊಲೀಸರ ತನಿಖೆಯನ್ನ ಮಾಡ್ತಾ ಇದೆ. ಕರ್ನಾಟಕದ ಜನತೆಯ ಕಿವಿ ಮೇಲೆ ಹೂವು, ಇದೇ ಅಸ್ತ್ರವನ್ನ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ ಬಳಸಿತ್ತು, ಕಿವಿ ಮೇಲೆ ಫ್ಲವರ್ ಅಂತ ಹೇಳಿ. ಅದೇ ಒಂದು ಆರೋಪವನ್ನ ತನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ತನ್ನ ಆರೋಪ ಪಟ್ಟಿಯನ್ನ ಜನರ ಮುಂದಿಟ್ಟಿದೆ ಬಿಜೆಪಿ. ಹೀಗೆ ಬಿಜೆಪಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ಮೇಲೆ ಕಾಂಗ್ರೆಸ್ನವರು ಸುಮ್ಮನೆ ಇರ್ತಾರ, ಮಾತಲ್ಲೇ ಆರೋಪ ಪಟ್ಟಿಗೆ ಕೌಂಟರ್ ಕೊಟ್ರು. ಆ ಕೌಂಟರ್ಗೂ ಬಿಜೆಪಿ ಕಲಿಗಳು ಕಿಡಿಕಾರಿದ್ರು. ಮಾತಿನ ಚಾರ್ಜ್ ಶೀಟ್ ಭರಾಟೆ ಹೇಗಿತ್ತು ನೋಡ್ಬಿಡಿ. ನಾಲ್ಕು ವರ್ಷ ಅಧಿಕಾರ ಸಿಕ್ಕಿತ್ತು ಅವ್ರಿಗೆ, ಏನೂ ಮಾಡದೇನೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದವರು ನಮ್ಗೇನು ಹೇಳ್ತಾರೆ, ಅವರು ಯಾವ ಚಾರ್ಜ್ ಶೀಟ್ ಮಾಡ್ತಾರೆ, ಅವರು ಮಾಡಿದಂತ ಹಗರಣಗಳಿಗೆಲ್ಲ ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಲ್ಲ ಅದಕ್ಕೆ ಉತ್ತರ ಕೊಡ್ಲಿ. ಆಯ್ತು, ಅವ್ರು ಪಡ್ತಾ ಇರಲಿ, ನೀವಿಬ್ರು ನಾವು ಒಂದಾಗಿರೋದು ನೋಡ್ತಾ ಇರೋದು ಹೇಳದಷ್ಟು ಚೆನ್ನಾಗಿ ಆಗ್ತಾ ಇದೆ. ಬಹಳಷ್ಟು ಕಡೆ ಇವತ್ತು ದಿವಸ ಏನಾಗಿದೆ, ಬಿಜೆಪಿ ಸಂಪೂರ್ಣವಾಗಿ ಮುಳುಗುತ್ತಿರುವ ಹಡಗನ್ನ ಮುಳುಗಿಬಿಟ್ಟಿದೆ. ಆಲ್ರೆಡಿ ನಾವು ಮೊದಲು ಮುಳುಗುತ್ತಿರುವ ಹಡಗ ಆಗ್ತಿದ್ವಿ, ಈಗ ಮುಳುಗಿಬಿಟ್ಟಿದೆ ಅದು ಸಂಪೂರ್ಣವಾಗಿ. ಯಾರು ಕೂಡ ಇರಲಿಕ್ಕೆ ಬಯಸಿಲ್ಲ. ಒಂದು ಅಪೋಸಿಷನ್ ಲೀಡರ್ ಅನ್ನ, ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಕ್ಕೆ ಅವ್ರ ಕಡೆ ಇಲ್ಲಿತನ ಆಗಿಲ್ಲ. ಬಹಳ ದುಸ್ಥಿತಿಯಲ್ಲಿದೆ. ಪ್ರಧಾನಮಂತ್ರಿಗಳು ಅಂತ ಇವ್ರನ್ನ ಕ್ಯಾರಿ ಅಂತ ಇಲ್ಲ. ಕೈ ನಾಯಕರು ಹೀಗೆ ವಾಗ್ದಾಳಿ ಮಾಡುತ್ತಿದ್ರೆ ಬಿಜೆಪಿ ಅವರು ಸುಮ್ಮನಿರ್ತಾರ? ಮಾತಲ್ಲೂ ಚಾರ್ಜ್ ಶೀಟ್ ಹಾಕಿದ್ರು. ಜನರಿಗೆ ಯಾವ ಮಾತನ್ನ ಕೊಟ್ಟಿದ್ರು ಆ ಮಾತಿಗೆ ತಪ್ಪಿರುವಂತಹ ಸರ್ಕಾರ ಇದು. ಹಣಕಾಸಿನ ಒಂದು ವ್ಯವಸ್ಥೆಯನ್ನ ಹಳಿ ತಪ್ಪಿಸಿದೆ. ಹಲವಾರು ಸಂಘ ಸಂಸ್ಥೆಗಳ ಸಂಬಳ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಒಂದು ಕಿಲೋಮೀಟರ್ ರಸ್ತೆ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಮಾಡಿಲ್ಲ. ಅದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಶಹರದಲ್ಲಿ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಪಿಡಬ್ಲ್ಯೂಡಿ ಅದು ನಡೀತಾ ಇದೆ. ಎಲ್ಲ ಇಲಾಖೆಯಲ್ಲಿ ಇವತ್ತು ಅದೇ ನಡೀತಾ ಇರುವಂತ ಯಾವುದೇ ಭಯ ಭೀತಿ ಇಲ್ಲದೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಮತ್ತೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್. ನಮ್ಮ ಪಕ್ಷದಲ್ಲಿ ನಿರ್ಧಾರ, ನಮ್ಮ ಪಕ್ಷದ ವರಿಷ್ಠರು ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಳ್ತಾರೆ, ನಾವು ಒಪ್ಪಿಕೊಳ್ಳಬೇಕಾಗಿದೆ ಅಂತ. ಆದ್ರೆ ಅತಿ ಶೀಘ್ರದಲ್ಲಿ ಆಗದಂತ ಭರವಸೆ ನಮಗೆ. 135 ಜನ ಶಾಸಕರಿದ್ರು ಕೂಡ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ಅಲ್ಲಿ ಸ್ಟೆಬಿಲಿಟಿ ಇಲ್ಲ. ಅಲ್ಲಿರುವಂತಹ ಶಾಸಕರು ಈಗಾಗಲೇ ಅವ್ರ ಶಾಸಕರ ವಿಶ್ವಾಸವನ್ನೇ ಮುಖ್ಯಮಂತ್ರಿ ಸಮೇತ ಕಳ್ಕೊಂಡಿದ್ದಾರೆ ಅವರು ಆ ಸಭೆಯಲ್ಲೆಲ್ಲ ನೋಡಿದಾಗ. ಈ ಅಸಮಾಧಾನ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ವಿರೋಧ ಪಕ್ಷದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಕನ್ನೋ ಕಾರಣದಿಂದ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮೈಸೂರು ದಸರಾ 2023 ಉದ್ಘಾಟಕರಾಗಿ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖಾರನ್ನ ಸರ್ಕಾರ ಆಯ್ಕೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಹಂಸಲೇಖಾ ಹೆಸರನ್ನ ಘೋಷಿಸಿದ್ರು. ಅಕ್ಟೋಬರ್ 15 ಬೆಳಗ್ಗೆ 10:15 10:30 ವೇಳೆಗೆ ಶುಭ ಮುಹೂರ್ತದಲ್ಲಿ ಉದ್ಘಾಟನೆ ಆಗಲಿದೆ. ಇದೊಂದು ಕನಸು, ತುಂಬಾ ಸಂತೋಷ ಆಗ್ತಾ ಇದೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲಾ ಕಲಾವಿದರ ಪರವಾಗಿ ಹಂಸಲೇಖಾ ಧನ್ಯವಾದ ಹೇಳಿದ್ರು. ಹಂಸಲೇಖ ಅಂತ ಇದಾರಲ್ಲ, ಹಂಸಲೇಖ ನಮ್ಮ ಸಂಗೀತ ನಿರ್ದೇಶಕರು ಮತ್ತು ಸಂಗೀತ ಸಾಮ್ರಾಟ. ಇದು ಸಮಗ್ರ ಕನ್ನಡಿಗರ ಹೆಮ್ಮೆ. ಸ್ಟ್ರೀಟ್ ಫೈಟರ್ಸ್ ಮೇಲ್ ಬಂದಾಗ ಅವರ ಹೆಮ್ಮೆ ಹೇಗಿರುತ್ತೆ ಅನ್ನೋದನ್ನ ನನ್ನ ನಗು ನೋಡಿ ತಿಳ್ಕೊಳ್ಳಿ, ನನ್ನ ತಾಳ್ಮೆಯನ್ನು ನೋಡಿ ತಿಳ್ಕೊಳ್ಳಿ. ಈ ಸಂಭ್ರಮದ ಘಟ್ಟ ಮುಟ್ಟೋದು ಸಾಮಾನ್ಯ ಅಲ್ಲ. ವಿಶಾಲ ಹೃದಯದ ಸರ್ಕಾರ ಅಭಿಮಾನಿಗಳು ನನ್ನನ್ನು ಗುರುತಿಸಿದ್ದಾರೆ. ಸಿದ್ದರಾಮಯ್ಯನವರು ಖಚಿತವಾಗಿ ತಮ್ಮ ಅಭಿಪ್ರಾಯ. ಪಟಾಕಿ ಸಿಡಿಸುವಾಗ ಎಷ್ಟು ಎಚ್ಚರಿಕೆ ವಹಿಸಬೇಕು, ಅದನ್ನ ತಯಾರು ಮಾಡುವಾಗ ಅದರ 10 ಪಟ್ಟು ಎಚ್ಚರಿಕೆ ಮುಂಜಾಗ್ರತೆ ವಹಿಸಲೇಬೇಕು. ಇಲ್ಲದೆ ಹೋದ್ರೆ ಆಗೋ ಅವಘಡ ನಿಮಿಷದಲ್ಲೇ ಅನೇಕರ ಪ್ರಾಣವನ್ನೇ ಆಪೋಷಣ ತೆಗೆದುಕೊಂಡ್ಬಿಡುತ್ತೆ. ಇವತ್ತು ಹಾವೇರಿಯಲ್ಲೂ ಇಂಥದ್ದೇ ಒಂದು ಅನಾಹುತ ನಡೆದು ಹೋಗಿದೆ. ಹಾವೇರಿಯಲ್ಲಿ ಭಯಾನಕ ಬೆಂಕಿ ಅವಘಡ, 4 ಕಾರ್ಮಿಕರು ಸಜೀವ ದಹನ.
ಮುಗಿಲುತ್ತರಕ್ಕೆ ಚಿಮ್ಮುತ್ತಿರುವ ದಟ್ಟ ಹೊಗೆ, ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿರುವ ಜನ, ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ, ಈ ಭಯಾನಕ ದೃಶ್ಯಗಳು ಕಂಡುಬಂದಿದ್ದು ಹಾವೇರಿ ಹೊರವಲಯದ ಆಲದಟ್ಟಿ ಗ್ರಾಮದಲ್ಲಿ. ವೆಲ್ಡಿಂಗ್ ಮಾಡುತ್ತಿದ್ದ ವೇಳೆ ಸಿಡಿದ ಒಂದು ಕಿಡಿ ಪಟಾಕಿ ಗೋದಾಮಿಗೆ ಬಿದ್ದಿದೆ. ಪರಿಣಾಮ ದೀಪಾವಳಿ ಹಬ್ಬಕ್ಕಾಗಿ ಸಂಗ್ರಹಿಸಲಾಗಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪಟಾಕಿ ರಾಕ್ಷಸ ಸ್ವರೂಪಿಯಾಗಿ ಸಿಡಿದಿದೆ. ಈ ವೇಳೆ ಅದೇ ಗ್ರಾಮದ ನಾಲ್ವರು ಕಾರ್ಮಿಕರು ಸುಟ್ಟು ಕರಕಲಾಗಿದ್ದಾರೆ. ಪಟಾಕಿ ಸಿಡಿತದಿಂದ ದೇಹಗಳು ಕೂಡ ಛಿದ್ರ ಛಿದ್ರವಾಗಿದ್ದು ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಗ್ನಿಶಾಮಕ ದಳ ಸತತ 6 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದೆ. ಚಂದ್ರನ ಅಂಗಳದಲ್ಲಿರುವ ಚಂದ್ರಯಾನ 3 ಇನ್ನಷ್ಟು ಕೌತುಕಗಳನ್ನು ಭೂಮಿಗೆ ರವಾನಿಸ್ತಾ ಇದೆ. ಚಂದ್ರನ ಮೇಲ್ಮೈನಲ್ಲಿ ಸಲ್ಫರ್ ಅಲ್ಯೂಮಿನಿಯಂ ಅಂಶ ಹೆಚ್ಚಾಗಿರುವುದು ಪತ್ತೆಯಾಗಿದೆ. ಸಲ್ಫರ್ ಅಷ್ಟೇ ಅಲ್ಲ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ಕ್ರೋಮಿಯಂ ಮತ್ತು ಟೈಟಾನಿಯಂ ಇರುವುದನ್ನು ಪತ್ತೆ ಹಚ್ಚಿದೆ. ಹಾಗೆ ಮ್ಯಾಂಗನೀಸ್, ಸಿಲಿಕಾನ್ ಮತ್ತು ಆಮ್ಲಜನಕ ಇರುವಿಕೆಯನ್ನು ಬಹಿರಂಗಪಡಿಸಿದೆ. ಇದೀಗ ಹೈಡ್ರೋಜನ್ ಇರುವಿಕೆಯ ಬಗ್ಗೆ ಶೋಧ ನಡೆಸಿದೆ ಚಂದ್ರಯಾನ 3. ಚೀನಾ ಮತ್ತೆ ಅರುಣಾಚಲ ಪ್ರದೇಶ ವಿಷಯದಲ್ಲಿ ಮೂಗು ತೋರಿಸಿದೆ. ಚೀನಾ ಅಧ್ಯಕ್ಷರ ಆಜ್ಞೆಯಂತೆ ನೈಸರ್ಗಿಕ ಸಂಪನ್ಮೂಲ ಸಚಿವಾಲಯ 2023 ಆವೃತ್ತಿಯ ಅಧಿಕೃತ ನಕ್ಷೆ ಬಿಡುಗಡೆ ಮಾಡಿದೆ. ಈ ಹೊಸ ನಕ್ಷೆಯಲ್ಲಿ ಅರುಣಾಚಲ ಪ್ರದೇಶ, ಅಕ್ಸೈ ಚೀನ್, ತೈವಾನ್ ಮತ್ತು ವಿವಾದಿತ ದಕ್ಷಿಣ ಚೀನಾ ಪ್ರದೇಶವನ್ನು ಸೇರಿಸಿಕೊಂಡಿದೆ. ಗಡಿಯಲ್ಲಿ ಭಾರತ ಚೀನಾ ಯೋಧರ ಸಂಘರ್ಷ ಆಗಿತ್ತು. ಗಡಿಯಲ್ಲಿ ಉದ್ವಿಗ್ನತೆ ಶಮನ ಮತ್ತು ಸೇನಾಪಡೆಗಳನ್ನು ಹಿಂಪಡೆಯೋಕೆ ಎರಡು ದೇಶಗಳು ಒಪ್ಪಿದ್ರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಮೊನ್ನೆ ಮೋದಿ ಹಾಗೆ ಸಿ ಜಿಂಗ್ಪಿಂಗ್ ಮಾತುಕತೆ ಕೂಡ ಆಗಿತ್ತು ಅನ್ನೋ ಮಾತಿದೆ. ಆದ್ರೆ ಇವತ್ತು ಅರುಣಾಚಲ ನಮ್ಮದೇ ಅಂತ ನಕ್ಷೆಯನ್ನ ಬದಲಿಸಿದೆ ಚೀನಾ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯ ಎಸ್ಕೋಕೆ ಸಂಚು ರೂಪಿಸಿದ್ದ ಐವರು ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜುನೈದ್ ಸಹಚರನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ 14 ವರ್ಷದ ಬಾಲಕನಿಗೆ ಸರ್ಪ ಕಾಟ ಶುರುವಾಗಿದೆ. ಕಳೆದ 2 ತಿಂಗಳಲ್ಲಿ ಬಾಲಕನಿಗೆ ಒಂದೇ ಸರ್ಪ 9 ಬಾರಿ ಕಚ್ಚಿದೆ. 9 ಸಲವು ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಪೋಷಕರು ಚಿಕಿತ್ಸೆ ಕೊಡಿಸಿದ್ದಾರೆ. ಸೌಜನ್ಯ ನ್ಯಾಯಕ್ಕಾಗಿ ಒತ್ತಾಯಿಸಿ ಉಡುಪಿ ಕೃಷ್ಣ ಮಠದ ಮುಂಭಾಗದಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಹಿಂದೂ ನಾಯಕ ಮಹೇಶ ತಿಮರೋಡಿ ನೇತೃತ್ವದಲ್ಲಿ ಜಾಥಾ ಕೂಡ ನಡೆಯಿತು. ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ರದ್ದು ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಸುಪ್ರೀಂಕೋರ್ಟ್ ಕೈಗೆತ್ತಿಕೊಂಡಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಮರುಸ್ಥಾಪಿಸೋಕೆ ಕಾಲಮಿತಿ ಇದೆಯೇ, ಇದಕ್ಕೆ ಮಾರ್ಗಸೂಚಿ ಇದೆಯೇ ಅಂತ ಸೂಚಿಸುವಂತೆ ಕೇಂದ್ರಕ್ಕೆ ಪ್ರಶ್ನಿಸಿದೆ. ಮಹಾರಾಷ್ಟ್ರ ವಿಧಾನಸಭೆ ಕಚೇರಿಯಲ್ಲಿ ಜಮೀನಿಗೆ ಪರಿಹಾರ ನೀಡುವಂತೆ ರೈತರು ವಿಧಾನಸಭೆ ಕಚೇರಿಯೊಳಗೆ ನುಗ್ಗಿದ್ರು. ನಾಳೆಯಿಂದ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್. ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್ ಸೇರಿದಂತೆ ಟೀಂ ಇಂಡಿಯಾದ ಆಟಗಾರರು ನೆಟ್ನಲ್ಲಿ ಭರ್ಜರಿ ತಯಾರಿ ನಡೆಸಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಓಣಂ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಹಿಳೆಯರು ಕೇರಳ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ್ರು. ಇತ್ತ ಬೆಂಗಳೂರಿನಲ್ಲೂ ಓಣಂ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅಯ್ಯಪ್ಪಸ್ವಾಮಿ ದೇಗುಲಗಳಲ್ಲಿ ಹೂವುಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇದುವೇ ಸೂಪರ್ ಪ್ರೈಮ್ 9 ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.